ಅಭಯ ಗೋಲ್ಡ್ ಕಂಪನಿಗೆ ಬನ್ನಿ, ಅಧಿಕ ಬೆಲೆಗೆ ಚಿನ್ನವನ್ನು ಮಾರಾಟ ಮಾಡಿ. ಅಭಯ ಗೋಲ್ಡ್ ಬಯರ್ಸ್. ರೇಖಾ ಕದಿರೇಶ್, ಹತ್ಯೆಯ ಕೊನೆ ಕ್ಷಣಗಳು ಹೇಗಿತ್ತು ಅನ್ನೋದ್ರ ಡೀಟೇಲ್ಸ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಬೆಳಗ್ಗೆಯಿಂದ ಹತ್ಯೆಯಾಗುವವರೆಗೂ ಏನೆಲ್ಲ ನಡೆದಿತ್ತು ಅನ್ನೋದ್ರ ಡೀಟೇಲ್ಸ್ ಇದೆ. ರೇಖಾ ಸಾವಿನ ಕ್ಷಣಗಳು ಹೇಗಿತ್ತು ಅನ್ನೋದು ಇದೀಗ ಬಯಲಾಗಿದೆ. ಸ್ಥಳೀಯರಿಂದಲೇ ರೇಖಾ ಹತ್ಯೆಯ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿದೆ. ನಿನ್ನೆ ನಾವು ಗಮನಿಸಿದ್ವಿ, ನಿನ್ನೆ ಬೆಳಗ್ಗೆ ಅವರು ಫುಡ್ ಕಿಟ್ ವಿತರಣೆ ಮಾಡಬೇಕು ಅಂತ ಹೇಳಿ ತಮ್ಮ ಕಚೇರಿ ಬಳಿಗೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ, ನಂತರದಲ್ಲಿ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಆದರೆ ಈ ಗ್ಯಾಪ್ನಲ್ಲಿ ಅಂದರೆ ಫುಡ್ ಕಿಟ್ ವಿತರಣೆ ಮಾಡಲಿಕ್ಕೆ ಅವರು ಬಂದ ಸಂದರ್ಭದಿಂದ ಅವ್ರ ಮೇಲೆ ಅಟ್ಯಾಕ್ ಆಗಿ ಆಸ್ಪತ್ರೆ ಸೇರೋವರೆಗೂ ಏನೆಲ್ಲ ಆಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಇದರ ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಪಲ್ಲವಿ ನೀಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಕನೆಕ್ಟೆಡ್ ಇದ್ದಾರೆ ಪಲ್ಲವಿ. ನಿನ್ನೆ ಏನೆಲ್ಲ ಆಯಿತು, ರೇಖಾ ಕದಿರೇಶ್ ಅವರ ಮೇಲೆ ಅಟ್ಯಾಕ್ ಆಗೋವರೆಗೂ ಅದಾದ ನಂತರದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ಲಭ್ಯವಾಗಿರೋದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ಅಸ್ಮಿತಾ, ಹೌದು, ಯಾವಾಗ ರೇಖಾ ಕದ್ರೀಶ್ ಅವರ ಹತ್ಯೆ ಆಗುತ್ತೆ, ಹಿಂದೆ ನಡೆದಂತಹ ಘಟನೆಗಳಿಗೇನು, ಯಾವಾಗ ಪ್ಲಾನ್ ಮಾಡಿದ್ರು ಆರೋಪಿಗಳು ಅನ್ನುವಂಥದ್ದು ಕಂಪ್ಲೀಟ್ ಡೀಟೇಲ್ಸ್ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರೋದು. ಅದರಲ್ಲಿ 9:30 ಸುಮಾರಿಗೆ ರೇಖಾ ಕದ್ರೀಶ್ ಅವರು ಒಂದು ಫುಡ್ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡಬೇಕಾಗುತ್ತೆ. ಸರಿಸುಮಾರು 9:30ಕ್ಕೆ ಪ್ರತಿದಿನ ಅವರು ಫುಡ್ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡ್ತಾ ಇದ್ರು. 500ಕ್ಕೂ ಹೆಚ್ಚು ಜನ ಫುಡ್ಡನ್ನು ತೆಗೆದುಕೊಳ್ತಾ ಇದ್ರು. ಹೀಗಾಗಿ ನಿನ್ನೆ ಕೂಡ 9:30ಕ್ಕೆ ಅಪ್ಪು ಕುಟ್ಟಿ ಅಕೌಂಟ್ನಿಂದ ಊಟ ಬಂದಿದೆ, ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತೇಳಿ. ಅದರಂತೆ ರೇಖಾ ಕದ್ರೀಶ್ ಒಂದು 5 ನಿಮಿಷ ಲೇಟ್ ಆಗುತ್ತೆ, ಬರ್ತೀನಿ ಅಂತ ಹೇಳ್ತಾರೆ. ಅದಾದ ಬಳಿಕ ಅಪ್ಪು ಕುಟ್ಟಿ ಮತ್ತೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿದ ಈ ರೀತಿ ಅವರು ಇಸ್ಕಾನ್ ಸಿಬ್ಬಂದಿ ಏನಿದ್ದಾರೆ ಅವರು ಹೊರಡ್ತಾರೆ ಫುಡ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ. ಸರಿ, ನೀನು ಸ್ಟಾರ್ಟ್ ಮಾಡಿದ್ರು, ನಾನು ಬರ್ತೀನಿ ಅಂತ ಹೇಳ್ತಾರೆ. ಆದರೆ ಅದಾದ ಬಳಿಕವೇ ಅಪ್ಪು ಕುಟ್ಟಿ ಒಂದು ಅಬ್ಸರ್ವೇಷನ್ ಮಾಡ್ತಾನೆ, ಏನಂದರೆ ಇಲ್ಲಿ ಪೀಟರ್ ಮತ್ತು ಸೂರ್ಯ ಇಬ್ಬರೂ ಕೂಡ ಇರ್ತಾರೆ. ಅಂದರೆ ಮುಂಚೆಗೆ ಪ್ಲಾನನ್ನು ಮಾಡಿಕೊಂಡು ಪೀಟರ್ ಮತ್ತು ಸೂರ್ಯ ಯಾವಾಗ ರೇಖಾ ಕದ್ರೀಶ್ ಅವರು ಬರ್ತಾರೆ ಆವಾಗ ಹತ್ಯೆ ಮಾಡಬೇಕು ಅಂತೇಳಿ ಒಂದಷ್ಟು ಪ್ಲಾನಿಂಗನ್ನು ಕೂಡ ರೂಪಿಸಿರ್ತಾರೆ. ಹೀಗಾಗಿ ಪೀಟರ್ ಯಾವಾಗ ರೇಖಾ ಕದ್ರೀಶ್ ಬರ್ತಾರೆ ಅಂತೇಳಿ ಕಾದು ನಿಂತಿರ್ತಾನೆ. ಅದರಂತೆ ಸೂರ್ಯಗೂ ಕೂಡ ಸನ್ನೆಯಲ್ಲಿ ಒಂದಷ್ಟು ಕಣ್ ಸನ್ನೆಯನ್ನು ಮಾಡ್ತಾ ಹೋಗ್ತಾ ಇರ್ತಾನೆ. ಅದಾದ ಬಳಿಕ ಯಾವಾಗ ರೇಖಾ ಕದ್ರೀಶ್ ಬರೋದು ತಡವಾಗುತ್ತೆ, ಪಪ್ಪು ಕುಟ್ಟಿಗೆ ಒಂದಷ್ಟು ಫುಡ್ ಡಿಸ್ಟ್ರಿಬ್ಯೂಷನಲ್ಲಿ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ನೇರವಾಗಿ ಪೀಟರ್ ಆತನ ಮನೆಯಿಂದ ಕಚೇರಿ ಹತ್ರ ಹೋಗಿ ಅಲ್ಲಿದ್ದಂಥ CCTVಯನ್ನು ತಿರುಗಿಸ್ತಾನೆ. ಆದರೆ ಅಪ್ಪು ಕುಟ್ಟಿ ಅದನ್ನು ಅಬ್ಸರ್ವ್ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂಥ ಮಾತನ್ನು ಹೇಳೋದಿಲ್ಲ, ಯಾಕಂದರೆ ಪೀಟರ್ ಆಗಾಗಿ ಆತನಿಗೆ ಬೈತಾ ಇರ್ತಾನೆ. ಹೀಗಾಗಿ ಸಹಜವಾಗಿ ಬಂದು ಹೋಗಿದ್ದಾನೆ ಅಂತ ಸುಮ್ಮನಾಗ್ಬಿಡ್ತಾನೆ. ಯಾವಾಗ ಅವನು CCTVಯನ್ನು ಪೀಟರ್ ತಿರುಗಿಸ್ತಾನೆ, ಕೂಡಲೇ ಸೂರ್ಯನಿಗೂ ಕೂಡ ಒಂದಷ್ಟು ಕಣ್ಸನಿಯಲ್ಲಿ ಅಲರ್ಟ್ ಆಗಿರೋದಕ್ಕೆ ಹೇಳ್ತಾನೆ. ಅದಾದ ಬಳಿಕ ಸೂರ್ಯ ಮತ್ತು ಪೀಟರ್ ಇಬ್ಬರು ಕೂಡ ವೇಟ್ ಮಾಡ್ತಾ ಇರ್ತಾರೆ. ಆದರೆ ಪೀಟರ್ ನೇರವಾಗಿ ರೇಖಾ ಅವರ ಮನೆಯ ಬಳಿ ಹೋಗೋಕ್ಕೆ ಪ್ಲಾನನ್ನು ಕೂಡ ರಚಿಸ್ತಾನೆ. ಆದರೆ ಅದಷ್ಟರಲ್ಲೇ ರೇಖಾ ಕಚೇರಿಯ ಬಳಿ ಬರ್ತಾರೆ, ಫುಡ್ಡನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. 500ಕ್ಕೂ ಹೆಚ್ಚು ಜನ ಇದ್ರಿಂದ ಸ್ವಲ್ಪ ಜನಕ್ಕೆ ಡಿಸ್ಟ್ರಿಬ್ಯೂಟ್ ಅನ್ನು ಮಾಡಿದ ನಂತರದಲ್ಲಿ ರೇಖಾ ನೀನು ಅಪ್ಪು ಕುಟ್ಟಿಗೆ ಹೇಳ್ತಾರೆ, ನೀನು ಫುಡ್ ಡಿಸ್ಟ್ರಿಬ್ಯೂಟ್ ಮಾಡು, ನನ್ನ ಮನೆಗೆ ಯಾರೋ ಬಂದಿದ್ದಾರೆ ಅವರನ್ನು ನಾನು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳಿ ಅವರ ಸ್ಲಿಪ್ಪರನ್ನು ಹಾಕಿ ಅವರ ಮೊಬೈಲನ್ನು ಪಡೆದುಕೊಂಡು ಮುಂದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಪೀಟರ್ ಸೂರ್ಯನಿಗೆ ಕಣ್ಸನ್ನೆಯಲ್ಲಿ ಹೇಳ್ತಾನೆ ಅಲರ್ಟ್ ಆಯಿತು ಅಂತೇಳಿ, ನೇರವಾಗಿ ಹಿಂಬದಿಯಿಂದ ಬಂದು ಅವರನ್ನು ಕೊಲೆ ಮಾಡ್ತಾನೆ. ಅದಾದ ಬಳಿಕ ಅವರ ಕಚೇರಿಯ ಪಕ್ಕದಲ್ಲಿರುವಂಥ ಓಣಿ ಏನಿದೆ ಆ ಓಣಿ ಪಕ್ಕದಲ್ಲಿ ಸೂರ್ಯ ಅವರಿಗೆ ಡ್ರಾಗನ್ ಮೂಲಕ ಹಲ್ಲೆಯನ್ನು ಮಾಡ್ತಾ ಹೋಗ್ತಾನೆ. ಇದಿಷ್ಟು ಡೀಟೇಲ್ಸನ್ನು ಸದ್ಯಕ್ಕೆ ಅಪ್ಪು ಕುಟ್ಟಿ ಪೊಲೀಸರ ಮುಂದೆ ಹೇಳುವಂಥದ್ದು, ಅದರ ಡೀಟೇಲ್ಸ್ ನಮಗೆ ಲಭ್ಯ ಆಗಿರೋದು. ಸದ್ಯ ಇದೇ ಆಯೋಗದಲ್ಲಿ ತನಿಖೆಯನ್ನು ನಡೆಸಿರುವಂಥ ಪೊಲೀಸರು ಆ CCTVಯನ್ನು ತಿರುಗಿಸಿದಂಥ ಕ್ಷಣಗಳಿದ್ದಾವಲ್ಲ ಅದೆಲ್ಲವನ್ನು ಕೂಡ ಈಗಾಗಲೇ ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಅಕ್ಕಪಕ್ಕದವರು ಕೂಡ ಒಂದಷ್ಟು ಫೋಟೋಸ್ಗಳನ್ನು ಇಟ್ಟಿದ್ರು ಅನ್ನುವಂಥ ಮಾಹಿತಿ ಇತ್ತು. ಹೀಗಾಗಿ ಅವರ ಬಳಿಯೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸ್ಮಿತಾ. ಮತ್ತೊಂದು ಕಡೆ ಪಲ್ಲವಿ, ಒಂದಷ್ಟು ಸಾಕ್ಷ್ಯಾಧಾರಗಳ ಅವಶ್ಯಕತೆ ಇದ್ದೇ ಇರುತ್ತೆ ಯಾವುದೇ ಇನ್ವೆಸ್ಟಿಗೇಷನ್ ಆದರೂ ಕೂಡ ಆರೋಪಿಗಳನ್ನು ಸೆರೆ ಹಿಡಿಯೋಕೆ ಮುಂಚೆ. ಸೊ ಈ ಸಾಕ್ಷ್ಯಾಧಾರಗಳ ಬಗ್ಗೆ ನೀವು ಕೂಡ ನಿನ್ನೆ ಮುರುಗನ್ ಅವರನ್ನು ಮಾತನಾಡಿಸ್ತಾ ಇದ್ದ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಪ್ರಯತ್ನವನ್ನು ನಾವು ಕೂಡ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ರು. ಸೊ ಈ ನಿಟ್ಟಿನಲ್ಲಿ ಈಗ ಏನೆಲ್ಲ ನಡೀತು ಅನ್ನೋದರ ಡೀಟೇಲ್ಸ್ ಲಭ್ಯವಾಗಿರೋದ್ರಿಂದ ಇದರ ಆಧಾರದ ಮೇಲೆ ಏನಾದರೂ ಸಾಕ್ಷಿಗಳನ್ನು ಕಲೆ ಹಾಕೋದು, ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸೋದು ಈ ಪ್ರಕ್ರಿಯೆ ನಡೀತಾ ಇದೆಯಾ? ಖಂಡಿತ ಸ್ಮಿತಾ, ಯಾಕೆಂದರೆ ನಿನ್ನೆ ಯಾವಾಗ ಈ ಘಟನೆ ನಡೀತು ಆ ಸಂದರ್ಭದಲ್ಲಿ ಅಪ್ಪು ಕುಟ್ಟಿಯನ್ನು ನೇರವಾಗಿ ವಿಚಾರಣೆ ನಡೆಸುವಂಥ ಸಲುವಾಗಿ ಕಾಟನ್ಪೇಟೆ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಅದಾದ ಬಳಿಕ ಮಾಲನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಹೀಗಾಗಿ ಅಪ್ಪು ಕುಟ್ಟಿ ಮತ್ತು ಮಾಲ ಇಬ್ಬರು ಕೂಡ ಎಲ್ಲ ಒಂದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಥರ ಪೀಟರ್ ಇದ್ದ ಅಂಥೇಳಿ. ಹೀಗಾಗಿ ಸದ್ಯಕ್ಕೆ ಅಪ್ಪು ಕುಟ್ಟಿ ಕೊಟ್ಟಿರುವಂಥ ಹೇಳಿಕೆಯ ಆಧಾರದ ಮೇಲೆ ಸದ್ಯ ಏನೆಲ್ಲ ಆಯಿತು ಆ ಘಟನೆ ನಡೆಯೋಕ್ಕೂ ಮುಂಚೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡ್ರಾಫ್ಟನ್ನು ಹಾಕ್ಕೊಂಡು CCTVಯನ್ನು ತಿರುಗಿಸಿದಂಥ ಪೀಟರ್ ಅದರಲ್ಲೂ ಬೇರೆ ಬೇರೆ ಕಡೆ ಏನಾದರೂ CCTV ಇತ್ತ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನು ನಡೆಸಬೇಕಾಗಿತ್ತು. ಆದರೆ 7 CCTV ಅಷ್ಟೇ ಇದೆ ಅಂತೇಳಿ ಸದ್ಯಕ್ಕೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಆದರೆ ನಿನ್ನೆ ಹೆಚ್ಚುವರಿ ಪೊಲೀಸ್ ಆಗ್ತಿರೋದಂಥ ಮುರುಗನ್ ಕೂಡ ಹೇಳ್ತಾ ಇದ್ರು, ಬೇಕಾದಂಥ ಕೆಲವೊಂದು ಸಾಕ್ಷಿಗಳನ್ನು ನಾವು ಕೂಡ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ. ಅಕ್ಕಪಕ್ಕದ ಸ್ಥಳೀಯರು ಜೊತೆಗೆ ಅಪ್ಪು ಕುಟ್ಟಿ ಎಲ್ಲರೂ ಹೇಳಿರುವಂಥ ಹೇಳಿಕೆಯ ಆಧಾರದ ಮೇಲೆ ಸದ್ಯಕ್ಕೆ ಪೀಟರ್ ಮತ್ತು ಸೂರ್ಯ ಇಬ್ಬರೂ ಸೇರಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇರೋದ್ರಿಂದ ಅವರಿಬ್ಬರನ್ನ ಟೆಲಿಕಾಸ್ಟ್ ಹಿಡಿಯುವಂಥ ಪ್ರಯತ್ನದಲ್ಲಿ ಈಗ ಪೊಲೀಸರಿದ್ದಾರೆ. ನಿನ್ನೆ CM ಕೂಡ ಒಂದಷ್ಟು ಗಡುವನ್ನು ಕೊಟ್ಟಿದ್ರು, 24 ಗಂಟೆಯ ಒಳಗಾಗಿ ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ. ಸದ್ಯಕ್ಕೆ ಓರ್ವನನ್ನು ಅರೆಸ್ಟ್ ಮಾಡಿದ್ದಾರೆ, ಇನ್ನು ಪೀಟರ್ ಮತ್ತು ಸೂರ್ಯ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡುವ ಪ್ರಕ್ರಿಯೆಯಲ್ಲಿ ಸದ್ಯಕ್ಕೆ ಕಾಟನ್ಪೇಟೆ ಪೊಲೀಸರು ಮುಂದಾಗಿದ್ದಾರೆ ಸ್ಮಿತಾ. ರೈಟ್, ಧನ್ಯವಾದ ಪಲ್ಲವಿ ಮಾಹಿತಿಗಾಗಿ.